ನಶಿಸಿ ಹೋಗುತ್ತಿರುವ ಬಯಲಾಟ ಸಂಗೀತ ಹಲವಾರು ಕಲೆಗಳು ಮರುಜೀವ ಪಡೆದುಕೊಳ್ಳುತ್ತಿವೆ ಹೌದು ಹಗರಿಬೊಮ್ಮನಹಳ್ಳಿ ತಾಲೂಕಿನ ತಂಬಳಿ ಹೋಬಳಿಯಲ್ಲಿ ವಿಶೇಷ ಪೂರಕವಾಗಿ ಮಾಡಿರತಕ್ಕಂತಹ ಕಾರ್ಯಕ್ರಮ ಕರ್ನಾಟಕ ಏಕೀಕರಣ ಟ್ರಸ್ಟ್ ನಡೆಸುವಂತಹ ಒಂದು ಅದ್ಭುತ ಪೂರ ಕಾರ್ಯಕ್ರಮವಾಗಿದ್ದು ಅದ್ಭುತ ಪೌರವರು ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ सच्चिदानंद रूपाय शिवाय ब्रह्मणे नमः प्रथम आराध्य गुरुश्रेष्ठर दोड बसवेश्वर चरंतेश्वर करसंजातर परम पूज्य डॉक्टर महेश्वर शिवाचार्य महास्वामी पादारविंद अनंत प्रणाम सल्लिसि क्षेत्र ओडियन बंडी रंगनाथ स्वामी दिव्य चेतन के अनंत प्रणाम सल्लिसि प्रस्तुत श्रावण ಕೊನೆಯ ಶನಿವಾರ ಈ ಕಾರ್ಯಕ್ರಮದಲ್ಲೇ ಇದೊಂದು ನೂತನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕರ್ನಾಟಕದ ಏಕೀಕರಣ ಟ್ರಸ್ಟ್ ವತಿಯಿಂದ ಬಯಲ ಬೆಳಗು ಬಯಲಾಟ ಪ್ರಾಯೋಗಿಕ ಅಧ್ಯಯನ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ಆಗಮಿಸಿರತಕ್ಕಂತ ಸಹೋದರಿ ಸುಜಾತಾ ಕಿ ಅವರೇ ಶ್ರೀಮತಿ ಸುವರ್ಥ ಮೇಡಂ ಅವರೇ ನಮ್ಮ ಚರಂತಪ್ಪಜ್ಜನವರ ಒಡನಾಡಿಗಳಾಗಿರತಕ್ಕಂತ ನಾಗನ್ ಗೌಡರೇ ಈ ಕ್ಷೇತ್ರದ ಧರ್ಮಕರ್ತರಾಗಿರತಕ್ಕಂತ ಭಾಸ್ಕರ್ ರಾವ್ ಅವರೇ ಆಗಮಿಸಿದಂತ ಎಲ್ಲ ಗಣ್ಯಮಾನ್ಯರೇ ಬಯಲಾಟದ ಎಲ್ಲ ಕಲಾಭಿಮಾನಿಗಳೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿ ಹಿಂದಿನ ಕಾಲದಲ್ಲಿ ನಾಟಕ ಬಯಲಾಟ ಇವೆಲ್ಲ ಬಹಳ ನಮ್ಮ ಕರ್ನಾಟಕದ ಹೆಮ್ಮೆಯ ಗರಿಗಳಂತ ಹೇಳ್ಬೋದಾಗ್ತದೆ ಆದರೆ ನಾಟಕ ಆಲ್ರೆಡಿ ಏನಾಗಿದೆ ಅದು ಸಹ ರಾತ್ರಿ ಸ್ಟಾರ್ಟ್ ಆಗಿತ್ತು ರಾತ್ರಿ 10 ಗಂಟೆ ಸ್ಟಾರ್ಟ್ ಆಗಿತ್ತು ಬೆಳಗ್ಗೆ 6 ಗಂಟೆ ತನಕ ನಡೀತಾ ಇತ್ತು ಅದನ್ನ ಏನು ಮಾಡಿದ್ರು ಸಣ್ಣ ನಾಟಕ ಅಂತ 2 ತಾಸು 3 ತಾಸು ಈ ನಾಟಕ ಮಾಡಿಬಿಟ್ರು ಆದ್ರೆ ಬಯಲಾಟ ಒಂದು ಹಂಗೆ ರಾತ್ರಿ ಸ್ಟಾರ್ಟ್ ಮಾಡಿ ಮತ್ತೆ ತಿರುಗಾ ಬೆಳಗ್ಗೆ 6 ಗಂಟೆ 7 ಗಂಟೆ ತನಕ ನಡೆದಂತ ದಾಖಲೆ ಇದೆ ಆದ್ರೆ ಬಯಲಾಟ ಏನಾಗಿಬಿಡುತ್ತೆ ಎಲ್ಲರಿಗೂ ಇತ್ತೀಚಿನ ಮಕ್ಕಳಿಗೆ ಕಬ್ಬಡದ ಕಡಲೆ ಆದಂಗ ಆಗಿಬಿಡುತ್ತೆ ಯಾಕಂದ್ರೆ ಇವಾಗ ಇರೆಲ್ಲ ಫಾಸ್ಟ್ ಫುಡ್ ಏನಂದ್ರೆ ಈಗ ಅವಾಗ ಮೊದಲು 50 ಓವರಿನ ಕ್ರಿಕೆಟ್ ಕ್ರಿಕೆಟಿನ ಅಭಿಮಾನಿಗಳೇ ಜಾಸ್ತಿ ಅದರ 50 ಓವರಿನ ಕ್ರಿಕೆಟ್ ಇತ್ತು ಇವಾಗಲೇ 20 20 ಬಂದ್ಬಿಡುತ್ತೆ 20 20 ಮ್ಯಾಚ್ ಅಂತ ಬಂದ್ಬಿಡುತ್ತೆ ಅಂದ್ರೆ ಈಗ ಅದನ್ನ ನೋಡಕ್ಕೆ ಸುತ ಸಮಯ ಇಲ್ಲ ಯಾವುದು ನಮಗೆ ಬೇಕಂತ ಆಸಕ್ತಿ ಪಟ್ಟು ಏನು ಕ್ರಿಕೆಟ್ ಆಗಲಿ ಆಟ ಆಗಲಿ ಉಪಚಾರ ಆಗಲಿ ಧರ್ಮ ಕಾರ್ಯಕ್ರಮಗಳಾಗಿರಲಿ ಅವಕ್ಕೂ ಸಹ ಸಮಯನ ಕಡಿ ಮೊಟಕುಗೊಳಿಸ್ತಾ ಇದ್ದಾರೆ ಎಲ್ಲದು ಆದರೆ ಬಯಲಾಟದ್ದು ಮಾತ್ರ ಅನ್ನ ದೀರ್ಘಾವಧಿನೇ ಆಗಿತ್ತು ಆ ಬಯಲಾಟದ ದೀರ್ಘಾವಧಿಯನ್ನ ಸ್ವಲ್ಪ ಅಲ್ಪಾವಧಿಯಲ್ಲಿ 3 ಗಂಟೆಗಳಲ್ಲಿ ಏನದು ಬಯಲಾಟವನ್ನ ನಾವು ನೋಡಬಹುದು ಅನ್ನುವಂತ ಹೊಸ ಒಂದು ಯೋಜನೆ ಬಂದಿರೋದಕ್ಕೆ ನಾವು ಇವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಬೇಕಾಗುತ್ತೆ ಯಾಕಂದ್ರೆ ಬಯಲಾಟ ಬಹಳ ಹಿಂದಿನ ಕಾಲದಿಂದಲೂ ಅದು ಗಂಡು ಮೆಟ್ಟಿನ ಕಲೆ ಅನ್ನುವಂತ ಪ್ರಸಿದ್ಧಿ ಯಾಕಂದ್ರೆ ಬಯಲ ನಾಟಕ ಯಾರಾದರೂ ಮಾಡಬಹುದು ಬಯಲಾಟ ಯಾರ ಕೈಯಲ್ಲೂ ಮಾಡಕ ಆಗಲ್ಲ ಅಂತ ಒಂದು ಚೇತನೆ ಇದ್ದರೆ ಮಾತ್ರ ಆ ಬಯಲಾಟ ಮಾಡೋದಕ್ಕೆ ಸಾಧ್ಯ ಅದು ಬಯಲು ಆಟ ನೋಡಿ ನಾಟಕ ಆದರೆ ತೆರೆ ಮರೆಯಲ್ಲಿ ಇರ್ತಾರೆ ಬಯಲಲ್ಲಿ ಎಲ್ಲರಿಗೂ ಕಾಣಂಗ ಎಲ್ಲ ಕಲಾವಿದರು ಇರ್ತಾರೆ ಅದು ಬಯಲಲ್ಲಿ ಬಯಲ ಅಂತ ಆ ರೀತಿ ಒಂದು ಅರ್ಥ ಕೊಟ್ರೆ ಬಯಲಲ್ಲಿ ಬಯಲಾಗುವಂತ ಕಥೆಗಳನ್ನು ಆ ಎಣದು ಆ ಆಟದ ಮೂಲಕ ತೋರಿಸಿರತಕ್ಕಂಥದ್ದು ಒಂದು ಈಗ ದೇವಿ ಕಥೆ ಆಗಿರ್ಬೋದು ಆಮೇಲೆ ಮಹಾಭಾರತ ಮತ್ತು ರಾಮಾಯಣದ ಅನೇಕ ಕಥೆಗಳನ್ನು ಆಯ್ದು ಬಯಲಾಟವನ್ನು ಮಾಡಿದ್ದಾರೆ ಅವನ್ನೆಲ್ಲ ಏನು ಮಾಡ್ತಾ ಇದ್ದಾರೆ ಈ ಹಾಡಿನ ಮೂಲಕ ಇವರೆಲ್ಲ ನೋಡ್ರಿ ನಾವು ಆ ರೀತಿ ಆಡೋಕ್ಕೆ ಸಾಧ್ಯನೇ ಇಲ್ಲ ಬೆಳಗ್ಗೆ ರಾತ್ರಿಲಿಂದ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ತಕ್ಕನ ಹಂಗೆ ಆಡ್ತಾರೆ ಮೈಕ್ ಬೇಡ ಬೇಡ ಅವರಿಗೆ ನಮಗೆ ಮಾತಾಡೋಕ್ಕೆ ಮೈಕ್ ಬೇಕೀಗ ಆದರೆ ಇವ್ರಿಗೆ ಯಾರಿಗೂ ಮೈಕೇ ಬೇಡ ಅಷ್ಟೊಂದು ಗಟ್ಟಿ ವಾಯ್ಸ್ ಅವರಿಗೈತೆ ಧ್ವನಿ ಐತಿ ಅಂದರೆ ಅವಾಗಿಂದ ಜವಾರಿ ಊಟ ಮಾಡಿದಾರೆಲ್ಲ ಅವರು ಆದರೆ ಇವಾಗಿನವರಿಗೆ ಅಂಥ ಅಷ್ಟೊಂದು ಗಟ್ಟಿ ಮನಸ್ಸು ಇಲ್ಲ ಗಟ್ಟಿ ಆರೋಗ್ಯನೇ ಇಲ್ಲ ಹಂಗಾಗಿ ಅಂಥ ಗಟ್ಟಿತನ ಇಲ್ಲದೇ ಇದ್ದಕ್ಕೂ ಮತ್ತು ಇವಾಗ ನಾವೇನು ಯೂಟ್ಯೂಬಲ್ಲಿ ಆಗಿರ್ಬೋದು ನೆಟ್ ಮೂಲಕ ಆಗಿರ್ಬೋದು ಬೇರೆ ಎಲ್ಲ ಕತೆ ನೋಡ್ತೀವಿ ಡ್ರಾಮಾ ಇರ್ಬೋದು ಬಯಲಾಟ ಇರ್ಬೋದು ನೋಡ್ತೀವಿ ಅರ್ಧರ್ಧ ನಿಲ್ಲಿಸಿ ಅದನ್ನು ಒಂದು ವಾರ ನೋಡಿರ್ತೀವಿ ಫಿಲಿಮ್ ಆದ್ರೆ 3 ತಾಸಿಂದ ಇನ್ನೂ ತಿರುಗಾ ಮುರುಗ ಹಾಕಿ ನೋಡಿರ್ತಾರೆ ನಾಟಕ ಬಯಲಾಟ ನೋಡೋದು ಭಾಳ ಕಡಿಮೆ ಆಗೈತಿ ಅಂಥದನ್ನು ನಾವು ಸಮಯವನ್ನು ಕಡಿಮೆ ಮಾಡಿಬಿಟ್ರೆ ಎಲ್ಲರೂ ನೋಡ್ತಾರೆ ಅನ್ನುವಂಥದ್ದು ಒಂದು ಭಾವನೆ ಬಂತಲ್ಲ ಹಂಗಾಗಿ ನೀವೆಲ್ಲ ಏನು ಮಾಡಬೇಕು ಈಗ ಈ ಕಲೆಗೆ ಇದಕ್ಕೆ ಯಾವ ರೀತಿ ನಾವು ಅವರೆಲ್ಲ ಸುಜಾತ ಮೇಡಮ್ ಆಗಿರ್ಬೋದು ಅವ್ರ ತಂಡ ಆಗಿರ್ಬೋದು ಅವರೆಲ್ಲ ಅದನ್ನೆಲ್ಲ
ಮೊಟಕ ಕೊಳಸದ್ರ ಜೊತೆಗೆ ಅದ ಅರ್ಥ ಕೆಡಲಾರದಂಗೆ ಆ ನಾಟಕವನ್ನ ಬಯಲಾಟವನ್ನ ಮಾಡುವಂತ ಕಾರ್ಯದಲ್ಲಿ ಅವರು ಮುನ್ನಡೆಯತಾ ಇದ್ದಾರೆ ಅವರಿಗೆ ಸಹಕಾರಿಯಾಗಿ ನಾವೆಲ್ಲ ನಿಲ್ಲಬೇಕಾಗುತ್ತೆ ಬಯಲ ಬೆಳಗು ಬಯಲಾಟ ಪ್ರಾಯೋಗಿಕ ಅಧ್ಯಯನ ಕೇಂದ್ರದ ಎಲ್ಲ ಸಹೋದರರು ಮತ್ತು ಈ ಬಂಡೇ ರಂಗನಾಥ ಸ್ವಾಮಿಯ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥ ಬಂಧುಗಳು ನಮ್ಮ ಪ್ರಾರಂಭದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿಯೇ ಕುರುಗೋಡು ತಾಲೂಕಿನ ಸೋಮಸಮುದ್ರ ಎನ್ನುವ ಗ್ರಾಮದಲ್ಲಿ ಒಂದು ಶಾಸನದಲ್ಲಿ ಮದ್ದಲೆ ಪ್ರಸ್ತಾಪ ಬರುತ್ತದೆ ಮದ್ದಲೆ ನುಡಿಸುವ ಕಲೆಗಾರಿಕೆ ವಿಜಯನಗರ ಸಾಮ್ರಾಜ್ಯದಿಂದಲೇ ಅದು ಪ್ರಾರಂಭವಾಗಿದೆ ಅನ್ನೋದು ನಮ್ಮ ಶಾಸನಗಳ ಮೂಲಕ ದಾಖಲೆ ಸಿಗ್ತವೆ ಕುರುಗೋಡಿನ ಸೋಮಸಮುದ್ರ ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಮುಂದೆ ಆ ಶಾಸನ ಇದೆ ನಂತರದಲ್ಲಿ ಏನಾಯಿತು ಅಂತಂದ್ರೆ ವಚನ ಸಾಹಿತ್ಯದ ಪ್ರಭಾವದ ನಂತರದಲ್ಲಿ ದಾಸರಾಟ ಶರಣರಾಟ ಶ್ರೀಕೃಷ್ಣ ಪಾರಿಜಾತ ಎಲ್ಲ ಗಟ್ಟಿಯಾಗಿ ಮೊದಲು ಪ್ರಾರಂಭದಲ್ಲಿ ಡಪ್ಪಿನ ಆಟ ಅಂತ ಡಪ್ಪು ಅಂತ ಇಲ್ಲಿ ಒಂದು ತಂದಿದ್ರು ಅಲ್ಲಿಂದನೇ ಡಪ್ಪಿನ ಆಟ ಪ್ರಾರಂಭ ಆಯಿತು ಮೊದಲು ಇದನ್ನು ಬಯಲಾಟವನ್ನು ಡಪ್ಪಿನ ಆಟ ಅಂತ ಕರೀತಾ ಇದ್ರು ಮತ್ತು ಡಪ್ಪಿನಾಟ ರಾಧನಾಟ ಶರಣರಾಟ ಶ್ರೀಕೃಷ್ಣ ಪಾರಿಜಾತ ನಂತರದಲ್ಲಿ ಬಯಲಾಟ ಬೆಳವಣಿಗೆಗೆ ಬಂತು ಬಯಲಾಟ ಬೆಳವಣಿಗೆಗೆ ಬಂದಿದ್ದು ಎಲ್ಲ ಇಡೀ ನಮ್ಮ ವಿಜಯನಗರ ಸಾಮ್ರಾಜ್ಯದ ಸುತ್ತಮುತ್ತ ನಮ್ಮಮ್ಮ ಅಕ್ಕಿ ಬಸಮ್ಮ ಯಾವಾಗಲೂ ನಾನು ಚಿಕ್ಕವಳಿದ್ದಾಗ ಅವ್ರ ಜೊತೆಯಲ್ಲೇ ಓಡಾಡ್ತಾ ಇದ್ದೆ ಒಂದು ಸಂತೆಗೆ ಹೋದ್ರೂ ಜೊತೆ ಹೋಗ್ತಾ ಇದ್ದೆ ಯಾವಾಗಲೂ ಜೊತೆಗೆ ನಮ್ಮಜ್ಜಿ ನಮ್ಮಜ್ಜಿ ಇವತ್ತೇನಾದರೂ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದೀಯ ಅಂದರೆ ನಮ್ಮಜ್ಜಿಗೆ ಅದನ್ನ ಕೃತಜ್ಞತೆ ಸಲ್ಲಬೇಕು ಹಳೆಯವರು ಸುಬ್ಬ ನನ್ನ ಹೆಸರು ಸುಜಾತ ಅಲ್ಲ ಸುಬ್ಬಕ್ಕ ಅಂತ ಸುಭದ್ರ ಅಂತ ಇಟ್ಟರು ಅದು ಅವ್ರ ಮಗಳ ಹೆಸರೇ ನನಗೆ ಮನೆಯಲ್ಲಿ ಸುಬ್ಬಕ್ಕ ಸುಬ್ಬಕ್ಕ ಅಂತಾನೆ ನಾನು ಕರೀತಾ ಇದ್ದು ಇಡೀ ಹಳೆ ಊರು ಗ್ರಾಮದಲ್ಲಿ ಹಳೆ ಗರಡಿ ಹೊಸ ಗರಡಿ ಮತ್ತು ಹನುಮಗರಡಿ ಅಂತ ಮೂರು ಇದ್ದು ಅಂತೆ ತಂಬ್ರಳ್ಳಿಯಲ್ಲಿ ತಂಬ್ರಳ್ಳಿಯಲ್ಲಿ ಕೋಟೆ ಕೂಡ ಇತ್ತು ಸ್ಪರ್ಧಾತ್ಮಕವಾಗಿ ಕಾಂಪಿಟೇಷನ್ ಮೇಲೆ ಇವರು ಬಯಲಾಟವನ್ನ ಆಡ್ತಾ ಇದ್ರು ಅಂತ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ಅಕ್ಕಿ ಬಸಮ್ಮ ಆಮೇಲೆ ಸೀಗ್ನಳ್ಳಿ ಬಾಲಪ್ಪ ಅಂತ ಅವ್ರಿಗಂತೂ ಯಾವಾಗಲೂ ಅಡ್ಡಗತಿ ತರೋರಂತೆ ಸಾರಥಿ ಪಾತ್ರ ಮಾಡೋರಂತೆ ಅವರು ಸೀಗ್ನಳ್ಳಿ ಬಾಲಪ್ಪ ಅವರು ಅಂತ ಅವ್ರದ್ದು ಬಹಳ ಅಮ್ಮ ಹೇಳ್ತಾ ಇದ್ರು ಜೊತೆಗೆ ನನಗೆ ಮೊಹರಂ ನಮ್ಮೂರಿನ ಸಾಂಸ್ಕೃತಿಕ ಚಟುವಟಿಕೆ ಇದಾವಲ್ಲ ಇದೇ ನನಗೆ ನಮ್ಮೂರೇ ನನಗೆ ದೊಡ್ಡ ವಿಶ್ವವಿದ್ಯಾಲಯ ಈ ನಮ್ಮೂರಿನ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳೇ ನನ್ನನ್ನು ಈ ಸ್ಥಾನಕ್ಕೆ ಏರಿಸಿದ್ದಾವೆ ಅಂತ ಅಭಿಮಾನದಿಂದ ನಾನು ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಮೊಹರಂ ಹಬ್ಬ ಬಂತಂತಂದ್ರೆ ಹುಲ್ಗಪ್ಪ ದೇವರು ಸಾಯ ನಾನು ಸಾಯ ಅಂತ ಟೋಪಿ ಎಸಗಂತ ಓಡಾಡ ಅವರಿಂದ ನಾವು ಓ ಅಂತ ಓಡಾಡ್ತಾ ಇದ್ವಿ ಆಮೇಲೆ ಇದು ಬೇಡ್ರ ಕಣ್ಣಪ್ಪ ಆಗೋರು ರಾತ್ರಿ ನಾನು ನಮ್ಮೂರು ತಂಬ್ರಳ್ಳಿ ಅನ್ನೋ ಪುಸ್ತಕದಲ್ಲಿ ಸ್ಯಾಗೂರು ಮಲ್ಲಪ್ಪ ಅವರು ಕೇಬಲ್ ಕೆಲಸ ಮಾಡ್ತಾ ಇದ್ರು ರಾತ್ರಿ ಇಡಂಬೆ ಆಗೋದು ಅವ್ರು ಇಡಂಬಿ ತನ ಬೆಳತನ ಅವ್ರು ನೋಡೋದು ಬೆಳತನ ಎಲ್ಲ ಈ ದರ್ಗಾಗಳಿಗೆ ನಾವು ಮಸೀದಿಗಳಿಗೆಲ್ಲ ಓಡಾಡ್ತಾ ಇದ್ವಿ ಅವರಿಂದ ಅವರು ಬಯಲಾಟ ಇದು ಇಡಂಬಿ ಪಾತ್ರ ಮಾಡೋದು ಇವತ್ತಿಗೂ ನನಗೆ ಕಣ್ಣಿಗೆ ಕಟ್ಟಿದೆ ಅದನ್ನೆಲ್ಲ ವರ್ಣನಾತ್ಮಕವಾಗಿ ನಾನು ಆ ಪುಸ್ತಕದಲ್ಲಿ ಬರೆದಿದ್ದೀನಿ ನಮ್ಮೂರು ತಂಬ್ರಳ್ಳಿ ಅಂತ ಆ ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮೂರು ದೊಡ್ಡ ಸಾಂಸ್ಕೃತಿಕವಾದ ಕೇಂದ್ರ ನಾನು ಹೊರಗಡೆನೆ ಎಷ್ಟೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮೂರಿನ ಜನಕ್ಕೆ ಒಂದು ಬಯಲಾಟ ಶಿಸ್ತುಬದ್ಧ ಆಗಲಿ ಒಂದು ಅಧ್ಯಯನ ಶಿಸ್ತು ಬರಲಿ ಅದ್ರ ಜೊತೆಗೆ ಮತ್ತು ಹಿಂದೆ ಮುಂದಿನ ಜನಾಂಗಕ್ಕೆ ಈಗ ನಮ್ಮ ಇವರು ದೊಣ್ಣೆ ಮಾತಾಡ್ತಾರಲ್ಲ ರಾಜಪ್ಪ ಅವ್ರ ಮಗ ರಾಜಪ್ಪ ಅವ್ರ ಮಗ ಹೆಸರು ವೀರಣ್ಣ ಅವರು ಮಾಡೋದ್ ನೋಡಿದ್ರೆ ನನಗೆ ಅಷ್ಟು ಖುಷಿ ಆಗುತ್ತೆ ನಮ್ಮ ಮನೆಯಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಹುಡುಗರು ಅವರೆಲ್ಲ ಇಷ್ಟು ಆಸಕ್ತಿ ಇರೋದ್ರಿಂದ ಅವ್ರನ್ನೆಲ್ಲ ಇವಾಗ ಏನ್ ಮಾಡೋದು ಅಂತ ಅಂದ್ರೆ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಬಳಸಿ ನಮ್ಮ ಗ್ರಂಥಾಲಯದಲ್ಲಿ ವಾರಕ್ಕೆ ಎರಡು ದಿನ ಬಯಲಾಟ ಗಾಯನ ಮತ್ತು ಅಭಿನಯ ಕಲೆಯನ್ನ ಕುಣಿತವನ್ನ ಕಲಿಸೋಣ ಅನ್ನೋ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೀನಿ ಆಮೇಲೆ ಬಯಲಾಟ ಕಲೆ ಹೇಗಪ್ಪ ಅಂತಂದ್ರೆ ರಾಮಾಯಣ ಮತ್ತು ಮಹಾಭಾರತ ಮತ್ತು 18 ಪುರಾಣಗಳು ಆ ಪುರಾಣಗಳ ಸಣ್ಣ ಸಣ್ಣ ಕಥೆಗಳೇ ಇವತ್ತು ನಮಗೆ ಬಯಲಾಟ ಇದೆ ನಾ ಸಣ್ಣರಿದ್ದಾಗ ಇಂದ್ರಜಿತ ಕಾಳಗ ದೇವಿ ಕತೆ ರಾಮರಾವಣರ ಯುದ್ಧ ಕುರುಕ್ಷೇತ್ರ ಐರಾವಣ ಮಹಿರಾವಣ ಆಮೇಲೆ ಎಡ್ರಂಗಳ್ಳರು ಆಡೋರು ಆಗ್ಲೆಲ್ಲ ಸುಗಂಧ ಪುಷ್ಪಾರಣ ಶಶಿರೇಖಾ ಪರಿಣಯ ಮತ್ತೆ ಪ್ರಮೀಳಾ ಕತೆ ಪ್ರಮೀಳಾ ದರ್ಬಾರ್ ಎಡ್ರಂಗಳ್ಳರ್ ಫೇಮಸ್ ಅನ್ನ ಏನಪ್ಪ ಅಂದ್ರೆ ಪ್ರಮೀಳಾ ದರ್ಬಾರ್ ಚಿಲ್ಗೋಡದ ಏನಪ್ಪ ಅಂದ್ರೆ ಇಂದ್ರಜಿತ ಕಾಳಗ ಇವ್ ಎರಡೂ ಕೂಡ ನಾನು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಹೇಳೋದು ಮತ್ತೆ ನಾವು ಸಣ್ಣರಿದ್ದೆ ನಾನು ನಮ್ಮ ತಮ್ಮನ ಮೇಲೆ ನನ್ ಬಹಳ ಪ್ರೀತಿ ಇಬ್ರು ಟವಲ್ ಹಾಕೊಂಡು ಹೋಗಿ ಮುಂದೆ ಏನು ಗೋಣಿಚೀಲ ಹಾಸ್ಕೊಂಡು ಬಯಲಾಟದ ಮುಂದೆ ಕುತ್ಕೊಂಡ್ಬಿಡ್ತೀವಿ ಸ್ಯಾವಿ ಮಲ್ಲಪ್ಪ
देवियाग देवी बड़े कर्द मेले सूर्य हुट्द मेले मन बरता अस्ट मटिगे नमी बयलाट प्रभाव बीरदे अंतर्रे बैलाट नान हेल्ता कला नन्दे सण दिन ऐनप अंतर्रे साहित्य हाड़ती अदू वर कल अद्कू वाद्य परक हारमोनियम बिट हाड़ आव निम् साहित्य प्रेक्षक क्याके बैलाट फेल्यूर आगे अके नमदे हलवर समस्या बड़तन आड़ती इवतना प्रेक्षक प्रेक्षक यार बड़तन कुत नोड़े इवतना शिक्षण व्यवस्थे इवतना जीवन शैली बदल अदास ना बैलाटव पिष्करणे अनावश्यक पद तेदाकु समकालीन नेल मानवीय नेल वैचारिकवा बैलाट कथे पठ्य ना बरस बरी प्रस्तुत पड़े जो बैलाट बेगे कृषि संस्कृत ना कृषि मुरी कड़ती जोड़ कोई मत सामान इवेलस बैलाट कुणित प्रारंभ आगे बैलाट कले गट्टि कले अंत आ बैलाट इडी नम सांस्कृतिकत प्रतिनिधिसुवा कले अंत तप्पागलारदु कारण नानु बैलाट अध्ययन माडिनी चामलादेवी अंत बैलाट कूड बरेदिद्रु वचन साहित्यदल्लि वचन साहित्यवन्नु उळिसुव सलुवागि सोल्लापुरद राणि चामलादेवी आके तवर मने तुमकूरु आ गंडन मने सोल्लापुर देशमुख वंश के आकेन मदुवे माडिकोट्टिर्तारे वचन साहित्य उळिसुव कालघट्टदल्लि एल्ला वचन संरक्षणेगोस्कर होराट माडि सायितारे चामलादेवी इवत्तिगे सोल्लापुरदल्लि अवरदोंदु समाधि कूड इदे अदन्न नावु एनु माडबेकु अंतंद्रे बैलाट कलेगे विशेषवागि मत्तु मक्कळु हेण्णु मक्कळिगे मत्तु गंडु मक्कळिगे कूड इवत्तिन मुंदिन विद्यार्थिगळिगे युवकरिगे ಈ ಬೈಲಾಟವ ಕಲೆಯನ್ನ ಕುಣಿತವನ್ನ ಅವರಿಗೆ ಅಭಿರುಚಿ ಹುಟ್ಟುವ ಹಾಗೆ ನಾವು ಕೆಲಸ ಮಾಡಬೇಕು ಅವರಿಗೆ ಈ ಕಲೆಯಲ್ಲಿ ಆಸಕ್ತಿ ಬರುವ ಹಾಗೆ ಕೆಲಸ ಮಾಡಬೇಕು ಸಂಗೀತ ಅಂದ್ರೆ ಸರ್ ಮಧುರವಾಗಿ ಇರಬೇಕು ನೀವೆಲ್ಲ ಹೇಳ್ತಾ ಇದ್ರಿ ಏ ದೇವಾ ಅನ್ನೋದಷ್ಟೇ ಕೇಳುತ್ತೆ ಸಾಹಿತ್ಯ ಬೇರೆ ಏನು ಕೇಳಲ್ಲ ಆದಷ್ಟು ಈ ವಾದ್ಯ ಪರಿಕರಗಳನ್ನು ಕಡಿಮೆ ಬಳಸಿ ಮದ್ಲಿ ಬಳಸಿ ಶಹನಾಯಿ ಬಳಸಿ ತಾಳ ಬಳಸಿ ಹಾರ್ಮೋನಿಯಂ ಬಿಟ್ಟು ನೀವು ಹಾಡಿ ಎಲ್ಲರಿಗೂ ಅದು ಕೇಳುತ್ತೆ ಸಾಹಿತ್ಯ ಅವಾಗ ಎಲ್ಲರಿಗೂ ಆಸಕ್ತಿ ಬರುತ್ತೆ ಇವತ್ತಿನ ಬೈಲಾಟ ಇಡಿ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀನಿ ಬಳ್ಳಾರಿ ಜಿಲ್ಲೆಯಲ್ಲಿ ಆಡೋ ನೋಡ್ತೀನಿ ನಡು ನಡುವೆ ಅನವಶ್ಯಕವಾಗಿ ಪ್ರೇಕ್ಷಕರೆದ್ದೆದ್ದು ಓಡಾಡೋದು ಆಮೇಲೆ ಪ್ರಸಾದನ ಐತೆ ಬೈಲಾಟ ಕಲೆ ಅಂದ್ರೆ ಒಂದೇ ಅಲ್ರಿ ಅಲ್ಲಿ ಪ್ರಸಾದನ ಮೇಕಪ್ ಮಾಡೋದನ್ನು ಕಲಿಬೇಕು ಆಮೇಲೆ ಪರಿಕರಗಳನ್ನು ತಯಾರಿಕೆ ಮಾಡೋದನ್ನು ಕಲಿಬೇಕು ಸಂಗೀತವನ್ನ ಕಲಿಬೇಕು ಸಂಗೀತ ಬಾರಿಸುವಿಕೆಯನ್ನು ವಾದ್ಯಗಳ ಬಳಸುವಿಕೆ ಮತ್ತು ಬಾರಿಸುವಿಕೆ ಕೂಡ ನಾವು ಕಲಿಬೇಕು ಇದೊಂದು ವಿದ್ಯೆ ಈ ವಿದ್ಯೆ ಈ ಶಿಕ್ಷಣವನ್ನು ನಾವು ಮೌಲ್ಯಯುತ ಶಿಕ್ಷಣ ಅಂತ ಹೇಳ್ತೀವಿ ನಾನು ಈಗ ಗೆಂಗಸ್ನಳ್ಳಿ ದಿಂಡಬಸಪ್ಪ ಅಜ್ಜನೇ ನನಗೆ ಪ್ರೇರಣೆ ಅವರ ಎಲ್ಲ ಮಾತುಗಳನ್ನು ಈಗೇನು ಅಜ್ಜ ಹೇಳಿದ್ರಲ್ಲ ರಂಗಸ್ವಾಮಿದು ಗೆಂಗಸ್ನಳ್ಳಿ ದಿಂಡಬಸಪ್ಪ ಅಜ್ಜ ಹೇಳಿರ್ತಕ್ಕಂಥ ಮಾತು ಅದು ನಾನು ಬರೆದಿರೋದು ಚಿಲುಗೋಡಲ್ಲಿ ಬಾಣದ ಬಸಪ್ಪ ಅಂತ ಒಬ್ಬ ಸಾರಥಿ ಈಗ ದಿಂಡಪ್ಪ ಅಜ್ಜ ಮತ್ತೆ ಪರಸಪ್ಪ ದೊಡ್ಡಮನೆ ಅಂತ ಬಿಸ್ರಳ್ಳಿಯವರು ನಮ್ಮೂರಿನ ಈಗ ಯಾರಪ್ಪ ಡಾಣಾಕಿ ಕೇಳಿ ನಮ್ಮ ಡಿ ಎಂ ತೋಟಯ್ಯ ಇದ್ರಲ್ಲ ತೋಟಯ್ಯರು ಬೀಗರು ಅಲ್ಲಿ ಬಿಸ್ರಳ್ಳಿದ್ದಾರೆ ನಾನು ಅವ್ರ ಮನೆಗೆ ಹೋಗಿ ಅಲ್ಲಿ ಬರ್ಕೊಂಡು ಬಂದಿದ್ದೀನಿ ಅದು ಆ ಪುಸ್ತಕಕ್ಕೆ ಬೈಲಾಟ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ ಇಡೀ ಕರ್ನಾಟಕದಲ್ಲಿ ಅಂತ ಪುಸ್ತಕ ಯಾರು ಬರೆದಿಲ್ಲ ಸಾರಥಿ ಅನ್ನೋ ಪುಸ್ತಕ ನಮ್ಮ ಲೈಬ್ರರಿಯಲ್ಲಿ ಇವೆ ತಂಬ್ರಳ್ಳಿ ಲೈಬ್ರರಿಯಲ್ಲಿ ಮತ್ತು ನಮ್ಮೂರು ತಂಬ್ರಳ್ಳಿ ಅಂತ ಇಡೀ ನಾವು ತಂಬ್ರಳ್ಳಿಯಲ್ಲಿ ಒಂದೇನು ಸ್ಕೈಲಾಬ್ ಬಿತ್ತಲ್ಲ ನಾವೇನು ಹುಟ್ಟಿದ್ರೆಯಲ್ಲ ಇವರು ನಮ್ಮ ತಮ್ಮರು ನಾ ಸಣ್ಣಳಿದ್ದೆ ಸ್ಕೈಲಾಬ್ ಬಿದ್ದದ್ದೊಂದು ಮತ್ತು ನಮ್ಮೂರಿನ ದೆವ್ವಗಳು ಅಂತಂದು ಅವೆರಡು ನಾನು ಬರೆದಿಲ್ಲ ಇನ್ನು ಎಲ್ಲ ರೀತಿಯಿಂದ ಪ್ರತಿಯೊಂದು ಅವತ್ತೇನು ಕುರುಕ್ಷೇತ್ರ ಅಪ್ಪ ಜೊತೆಗೆ ಏನು ಆಡಿದ್ರಲ್ಲ ನಮ್ಮ ಅಪ್ಪರ ಜೊತೆಗೆ ಅವ್ರನ್ನೆಲ್ಲ ಕಲಾವಿದರದ್ದು ನಾನು ಅದರಲ್ಲಿ ಹೆಸರು ಹಾಕಿದ್ದೀನಿ ಅವರೆಲ್ಲರನ್ನೂ ನಾನು ಈಗ ಸ್ಮರಣೆ ಮಾಡ್ತೀನಿ ಇಲ್ಲಿ ಪಟೇಲ್ ಶೆಟ್ಟಿ ಹಿರಿಂಗಜ ಕಕ್ಕ ಇದ್ರು ಅವರು ಬಯಲಾಟ ಮಾಡಿದ್ರೆ ಗಾಂಧಿ ನಿಂಗಪ್ಪ ಅವರು ಬಯಲಾಟ ಮಾಡಿದ್ದಾರೆ ನೀಲಪ್ಪ ಅವರು ಬಯಲಾಟ ಮಾಡಿದ್ರೆ ದಂಬ್ರಳ್ಳಿ ವೀರಭದ್ರಪ್ಪ ಬಯಲಾಟ ಮಾಡಿದ್ರೆ ಶ್ಯಾಮಿ ಮುಖ್ಯ ಪ್ರಾಣಪ್ಪ ಅಂತ ಅವರು ಕೂಡ ಬಯಲಾಟ ಮಾಡಿದ್ರೆ ಆಮೇಲೆ ಅಪ್ಪ ಬಯಲಾಟ ಮಾಡಿದ್ರೆ ಅದ್ರ ಜೊತೆಗೆ ಇನ್ನೊಂದು ಇಬ್ರು ಮೂವರು ಕೊಡಳಿ ಬಸಪ್ಪಜ್ಜ ಅಂತ ಅವರು ಇವರೆಲ್ಲರೂ ನನಗೆ ಚಿನ್ನಾರ ಶಿವಾನಂದ ಸರ್ ಇದರಲ್ಲ ವಕೀಲರು ಅವರು ನಾನು ಹುಟ್ಟಿರ್ಲಿಲ್ಲ ಅವಾಗಲೇ ಈ ಅಪ್ಪರ್ ಬಯಲಾಟ ಮತ್ತು ಸಾಮಾಜಿಕ ನಾಟಕಗಳನ್ನ ನೋಡಿದ್ರಂತೆ ನಾನು ಫೇಸ್ಬುಕ್ ಅಲ್ಲಿ ಈ ಬಯಲಾಟದ ಒಂದು ಏನು ಫೋಟೋ ಇದೆ ಅಲ್ಲ ಇದನ್ನ ಹಾಕಿಟ್ಕೊಂಡು ಇದ್ರ ಬಗ್ಗೆ ಒಂದು ಲೇಖನನ್ನೇ ಬರೆದು ಕಳಿಸಿದ್ರು ನನಗೆ ತಂಬ್ರಳ್ಳಿಯಲ್ಲಿ ಯಾವ ರೀತಿ ಸಾಂಸ್ಕೃತಿಕ ಚಟುವಟಿಕೆಗಳು ಇದ್ವು ಅನ್ನೋದು ನಮಗೇನಪ್ಪ ಇವತ್ತು ವಿದ್ಯೆ ಟೆಕ್ನಾಲಜಿ ಅಷ್ಟೇ ಕಲಿಕೆ ಅಲ್ಲ ಕಂಪ್ಯೂಟರ್ ಕಲಿಕೆ ಮತ್ತು ಸಬ್ಜೆಕ್ಟ್ ವಿಷಯಗಳ ಕಲಿಕೆ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಏನಪ್ಪ ಅಂದ್ರೆ
ಯಾವುದೇ ವಿಷಯ ತಗೊಳ್ಳಿ ನಾವು ಎಲ್ಲಾ ಕ್ಷೇತ್ರದಲ್ಲಿ ಇದ್ದೀವಿ ತಂಬ್ರಳ್ಳಿಯವರು ಆದ್ರೆ ನಮಗೊಂದು ಸ್ಥಾನಮಾನ ಸರಿಯಾಗಿ ಸಿಗ್ತಾ ಇಲ್ಲ ನಮ್ದೇ ಒಂದು ಸಂಘಟನಾ ಕೊರತೆ ಇದೆ ನಮ್ಮಲ್ಲಿ ಇನ್ನು ಸಮಲ್ಲಿ ನಮ್ಮಲ್ಲಿ ಕೇಳಿರುವೆಗಳು ಕೂಡ ಇವೆ ಅವನ್ನೆಲ್ಲ ನಾವು ಬಿಟ್ಟು ಮುಂದಕ್ಕೆ ಬಂದು ಸಾಂಘಿಕವಾಗಿ ನಾವು ಪ್ರಯತ್ನ ಮಾಡಿದ್ರೆ ಬಯಲಾಟವನ್ನ ಪರಿಷ್ಕರಣೆ ಮಾಡಿ ಬಯಲಾಟವನ್ನ ಕೆಲವೇ ತಾಸಿಗೆ ನಿಗದಿ ಮಾಡಿ ಮತ್ತು ಸಂಗೀತವನ್ನ ಒಂದು ಪರಿಷ್ಕರಣೆ ಮಾಡಿ ಕುಣಿತ ಸಂಗೀತ ಅಭಿನಯ ಸಾಹಿತ್ಯವನ್ನ ಪರೀಕ್ಷಣೆ ಪರಿಷ್ಕೃತ ಮಾಡಿದ ನಂತರದಲ್ಲಿ ಏನಾಗುತ್ತೆ ಸ್ಕ್ರುಟಿನೈಸ್ ಆದಾಗ ಏನಾಗುತ್ತೆ ಅದಕ್ಕೊಂದು ಗಟ್ಟಿತನ ಬರುತ್ತೆ ನಾನು ಫೀಲ್ಡ್ ವರ್ಕ್ ಮಾಡುವಾಗ ಇಲ್ಲಿ ಕಡ್ಲುಗಳಲ್ಲಿ ಹುಸೇನ್ ಸಮಂತ ಯಾರು ಇದ್ರು ಇದ್ರಲ್ಲ ಸಿಂಗಳಿಯರು ಅವರು ಒಂದು ಕಥೆ ಹೇಳಿದ್ರು ಕಡ್ಲುಗಳ ಇಬ್ಬರು ಹುಡುಗರಿಗೆ ಬಯಲಾಟವನ್ನು ಕಲ್ಸಕ್ಕೆ ಹೋಗಿದ್ರಂತೆ ಹೋದ್ರೆ ತುಂಬಾ ಗಲಾಟೆ ಮಾಡ್ತಿದ್ರಂತೆ ಕಿಡಿಗೇಡಿಗಳಂತೆ ಆ ಹುಡುಗರು ಅವಾಗ ಇವರು ಏನ್ ಮಾಡಿದ್ರಂತೆ ಒಬ್ರಿಗೆ ಚಿತ್ರ ಮತ್ತು ಒಬ್ರಿಗೆ ಗುಪ್ತ ಅಂತ ಪಾತ್ರ ಕೊಟ್ರಂತೆ ಅಂದ್ರೆ ಈ ಯಮನ ಲೋಕದಲ್ಲಿ ಯಮಲೋಕದಲ್ಲಿ ಚಿತ್ರ ಒಂದು ವರದಿ ಮಾಡ್ತಾನೆ ಗುಪ್ತ ವರದಿ ಮಾಡ್ತಾನೆ ಸತ್ತ ಯಾಕೆ ಸತ್ತ ಯಾಕೆ ಕಾರಣಕ್ಕೆ ಸತ್ತ ಅದೇನ್ ಕರ್ಮ ಮಾಡಿದ್ದ ಈ ತರ ಎಲ್ಲ ಅದರಲ್ಲಿ ಬರುತ್ತೆ ಕತೆ ಅದನ್ನ ಓದ್ತಾ ಓದ್ತಾ ಇಬ್ರು ಕಿಡಿಗೇಡಿಗಳು ಹುಡುಗರು ಜೀವನದಲ್ಲಿ ಬದಲಾವಣೆ ಆಗ್ಬಿಟ್ರಂತೆ ಹಾಗೆ ನಮ್ಮ ಬಯಲಾಟ ಕಲೆಯಲ್ಲಿ ಜೀವನ ಮೌಲ್ಯಗಳನ್ನ ಜೀವನದ ಅರ್ಥ ಮತ್ತು ಸಂದೇಶಗಳನ್ನ ತಿಳಿಸುವ ತಾಕತ್ತು ಬಯಲಾಟಕ್ಕಿದೆ ಬಯಲಾಟ ಪರಂಪರೆ ಸಂಪ್ರದಾಯ ಆಚಾರ ವಿಚಾರಗಳ ಬೀಡು ಬುಡಕಟ್ಟು ಮತ್ತು ಜಾನಪದ ನೆಲೆಯಲ್ಲಿ ಏಳು ಲಲಿತ ಕಲೆಗಳಾದ ಚಿತ್ರ ಶಿಲ್ಪ ವಾಸ್ತುಶಿಲ್ಪ ಸಂಗೀತ ಸಾಹಿತ್ಯ ನೃತ್ಯ ಬಯಲಾಟ ಈ ಕಲೆಗಳನ್ನು ನವರಸಗಳೊಂದಿಗೆ ಅಭಿನಯ ಪ್ರದರ್ಶನ ಕಲೆಗಳಲ್ಲಿ ನಾನು ಆಸಕ್ತನಾಗಿದ್ದೇನೆ ಸಮಾಜದಲ್ಲಿ ಕಲೆಗಳನ್ನು ಸಮಕಾಲೀನ ವೈಚಾರಿಕ ಮಾನವೀಯ ನೆಲೆಯಲ್ಲಿ ಜಾತಿ ಧರ್ಮ ಪ್ರದೇಶ ಮತ ಅಥವಾ ಭಾಷೆಯ ಭೇದ ಭಾವವಿಲ್ಲದೆ ಸಾಮರಸ್ಯದಿಂದ ಬಯಲ ಬೆಳಗು ಬಯಲಾಟ ಪ್ರಾಯೋಗಿಕ ಅಧ್ಯಯನ ಕೇಂದ್ರವನ್ನು ಸಾಂಘಿಕ ಸಹಭಾಗಿತ್ವದೊಂದಿಗೆ ಮುನ್ನಡೆಸುತ್ತೇನೆಂದು ಈ ಮೂಲಕ ಬಂಡೇರಂಗನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ.